ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಕ್ಷಣಕ್ಷಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್, ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್. ಸೊ ಇವತ್ತು ನಿಮ್ಗೆ ಹೇಳುವಂಥ ವಿಷಯ ಏನು ಅಂದ್ರೆ, ನಾವು ಸಾಕಷ್ಟು ಸಲ ನಮ್ಮ ಜೀವನದಲ್ಲಿ ನೋಡ್ತೀವಿ ಏನು ಅಂದ್ರೆ, ಯಾವುದೋ ಒಂದು ಘಟನೆ ಅಥವಾ ಒಂದು ವಿಷಯ ಅಥವಾ ಒಂದು ನೋವು ಯಾವುದೋ ಕಾಲಕ್ಕೆ ಆಗಿ ಹೋಗಿರುತ್ತೆ. ಅದು ಆಗಿ ಎಷ್ಟೋ ಸಲ 10 ವರ್ಷ ಆಗಿರುತ್ತೆ, 15 ವರ್ಷ ಆಗಿರುತ್ತೆ, ಹೆಚ್ಚು ಕಡಿಮೆ ಇಡೀ ನಮ್ಮ ವಯಸ್ಸೇ ಮುಗ್ದು ಹೋಗಿರುತ್ತೆ. ಆದ್ರೆ ಆ ಘಟನೆ ಏನಿದೆ ನೋಡ್ರಿ, ಅದು ಹೇಗಿದೆ ಹಾಗೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ. ಸೊ ನನಗೆ ಸಾಕಷ್ಟು ಸಲ ಈ ಹಿಂದೆ ಅಂದ್ರೆ ಇದರ ರಹಸ್ಯ ಗೊತ್ತಿರಲಾರದಕ್ಕಿಂತ ಮುಂಚೆ ನನಗೆ ಬಹಳ ದೊಡ್ಡ ಸಮಸ್ಯೆ ಏನಿತ್ತು ಅಂದ್ರೆ, ಇದೇ ಮೈಂಡ್, ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಜೀವನದಲ್ಲಿ ಸಾಕಷ್ಟು ಖುಷಿಗಳನ್ನು ಕಂಡಿರುತ್ತೆ, ಅದು ಸಾಕಷ್ಟು ಆನಂದದ ಕ್ಷಣಗಳನ್ನ ನೋಡಿರುತ್ತೆ, ಉಲ್ಲಾಸ ಉತ್ಸಾಹ ಎಲ್ಲವನ್ನೂ ಸಮೇತ ಅನುಭವಿಸಿರುತ್ತೆ. ಆದ್ರೆ ಅದನ್ನ ಮಾತ್ರ ಅದು ನೆನಪಿಡೋದಿಲ್ಲ. ಯಾವುದು ದುಃಖ ಇರುತ್ತೆ, ಯಾವುದು ಸಮಸ್ಯೆ ಇರುತ್ತೆ, ಯಾವುದು ನಮಗೆ ನೋವು ಕೊಟ್ಟಿರುತ್ತೆ, ಯಾವುದು ಖಿನ್ನತೆಗೆ ಒಳಗಾಗುವಂತಹ ಸಂದರ್ಭ ಇರುತ್ತೆ ನೋಡ್ರಿ, ಅದೆಲ್ಲಾನು ಪ್ರಿಂಟ್ ಮಾಡುತ್ತೆ. ಸೊ ಇದಕ್ಕೆ ಮೂಲ ಕಾರಣ ಏನಿರ್ಬೋದು ಅಂತ ಸಾಕಷ್ಟು ಸಲ ನಾನು ಯೋಚನೆ ಮಾಡಿದಾಗ ನನಗನ್ಸಿದ್ದು ಏನು ಅಂದ್ರೆ, ಸಮಸ್ಯೆ ನನ್ನ ಹತ್ರನೇ ಇರ್ಬೋದು, ನನಗೆ ಹಿಂಗೆ ಅನಿಸ್ತಿರ್ಬೇಕು, ಉಳಿದವರಿಗೆಲ್ಲ ಎಲ್ಲರೂ ನಾರ್ಮಲ್ ಇದ್ದಿರಬೇಕು, ನಾನು ಮಾತ್ರ ಈ ರೀತಿ ಯೋಚನೆಗಳು ನನ್ನ ಹತ್ರ ಬರ್ತಿರ್ಬೋದು ಅಂತ ಅನ್ಕೊಂಡಿದ್ದೆ. ಆದರೆ ಬರ್ತಾ ಬರ್ತಾ ನನಗೆ ಗೊತ್ತಾಗಿದ್ದು ಏನು ಅಂದ್ರೆ, ಈ ಸಮಸ್ಯೆ ಇರೋದು ನನಗೊಬ್ಬಳಿಗೆ ಇಲ್ಲ, ಎಲ್ಲ ಮಾನವ ಸಮಾಜಕ್ಕೆ ಮಾನವ ಕುಲಕ್ಕೆ ಈ ಸಮಸ್ಯೆ ಇದೆ. ಅಲ್ಲಿ ಜಾತಿ ಬೇರೆ ಇರ್ಬೋದು, ಭಾಷೆಗಳು ಬೇರೆ ಇರ್ಬೋದು, ಉಡುಗೆ ತೊಡುಗೆ ಬೇರೆ ಇರ್ಬೋದು, ಪ್ರದೇಶಗಳು ಬೇರೆ ಇರ್ಬೋದು, ಆದರೆ ಮಾನಸಿಕ ಸ್ತರಕ್ಕೆ ಬಂದಾಗ ಎಲ್ಲರೊಳಗೂ ಸಮೇತ ನೋವುಗಳಿವೆ ನೋಡ್ರಿ, ಅವು ಪ್ರಿಂಟ್ ಆಗಿಬಿಟ್ಟಿವೆ, ಇದರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನ ಟ್ರೈನಿಂಗ್ನಲ್ಲಿ ನಾನು ಕಲ್ತಿರುವಂಥದ್ದು ಏನು ಅಂದ್ರೆ, ಯಾವುದು ದುಃಖ ಅನ್ನುವಂಥದ್ದು ಇರುತ್ತೆ ನೋಡ್ರಿ, ಅದು ಏನು ಮಾಡುತ್ತೆ ಅಂದ್ರೆ ಮನಸ್ಸು ಬಹಳ ಆಳಕ್ಕೆ ಅದರ ಸಂದೇಶವನ್ನು ತಗೊಂಡು ಹೋಗುತ್ತೆ, ಅದನ್ನ ಡಿಲೀಟ್ ಆಗ್ಲಾರ್ದಂಗ ಅದನ್ನ ಸುರಕ್ಷಿತವಾಗಿ ಇಡುತ್ತೆ. ಕಾರಣ ಏನು ಅಂದ್ರೆ, ಅದಕ್ಕೆ ಅದು ಇಷ್ಟ ಆಗಿರುತ್ತೆ. ನೆನ್ಪಿಟ್ಕೊರಿದ ಮಾತು, ಈ ಮನಸ್ಸಿಗೆ ದುಃಖ ಇಷ್ಟ ಆಗುತ್ತೆ. ನಿಮ್ಗೆ ಅನಿಸ್ಬೋದು ಇಷ್ಟ ಹೆಂಗಾಗುತ್ತೆ ನೋಡ್ರಿ, ಬೇಕಾದ್ರೆ ಯಾರಾದ್ರೂ ನಮ್ಗೆ ಆತ್ಮೀಯರು ಸಿಕ್ಕಾಗ ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ನಾನು ಎಷ್ಟು ದುಃಖಿ ಆಗಿದ್ದೀನಿ, ನಾನು ಎಷ್ಟು ಸಮಸ್ಯೆಯಲ್ಲಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಮುಂದೆ ಬರ್ತೀವಿ ಅಂದ್ರೆ, ನಾವು ಯಾವುದನ್ನ ಬಿಂಬಿಸ್ತಾ ಇದ್ದೀವಿ ಅಂತ ಯೋಚನೆ ಮಾಡಿ ಅಂದ್ರೆ, ನಮ್ಮ ಒಳಗೆ ಏನಾಗುತ್ತೆ ಅಂದ್ರೆ, ಕರುಣಾಭಾವ ಕ್ರಿಯೇಟ್ ಮಾಡುವುದು, ಅಯ್ಯೋ ಪಾಪ ಅನ್ನುವಂಥ ವರ್ಡನ್ನು ನಮಗೆ ನೋಡಿ ಯೂಸ್ ಮಾಡ್ಬೇಕು. ಹಾಗಾಗಿ ಮತ್ತೆ 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 ನಿಮ್ಗೆ ಹೇಳ್ತೀನಿ ನೋಡ್ರಿ, ಈಗೇನು ಇವು ಬಿ ಪಿ ಶುಗರ್ ಇವೆಲ್ಲ ಸಣ್ಣ ಪುಟ್ಟ ಏನು ಬಂದಿರ್ತಾವೆ ನೋಡ್ರಿ, ಅವರೆಲ್ಲರಲ್ಲೂ ಇಂಥ ಸ್ವಭಾವವನ್ನು ನೋಡ್ತೀವಿ. ಅವ್ರು ಚೂರು ಹೆಚ್ಚು ಕಡಿಮೆ ಆದರೂ ಸಮೇತ ತನ್ನ ಮೈಂಡಿಗೆ ಹೇಳ್ತಾರೆ ನನಗೆ ಶುಗರ್ ಇದೆ, ಅಥವಾ ಯಾರಿಗಾದರೂ ಫೋನ್ ಮಾಡಿದ್ರು ಹೇಳ್ತಾರೆ ಹೌದ್ರಿ ನನಗೆ ಶುಗರ್ ಚೂರು ಹೆಚ್ಚು ಕಡಿಮೆ ಆಯ್ತು, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋದು ಅಂದ್ರೆ, ಇದಕ್ಕೆ ಕಾರಣ ಏನು ಅಂದ್ರೆ, ಅನುಕಂಪಕ್ಕೆ ಒಳಗಾಗೋದು ಸಬ್ ಕಾನ್ಶಿಯಸ್ ಮೈಂಡಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಅದಕ್ಕೆ ಹೇಳ್ತೀನಿ, ಯಾರ್ದು ನಾಭಿ ಚಕ್ರ ಇದೆ ನೋಡ್ರಿ, ಯಾರ್ದು ಬ್ಯಾಲೆನ್ಸ್ ಇರೋದಿಲ್ಲ ನೋಡ್ರಿ, ಅವ್ರ ಲೈಫ್ ಟೈಮ್ ಇಂತಹ ಘಟನೆಗಳನ್ನ ಮತ್ತೆ ಮತ್ತೆ ಹೇಳೋದಕ್ಕೆ ಶುರು ಮಾಡ್ತಾರ, ಮತ್ತೆ ಮತ್ತೆ ಅನುಕಂಪಕ್ಕೆ ಒಳಗಾಗೋದಕ್ಕೆ ಶುರು ಮಾಡ್ತಾರ. ಹಾಗಾಗಿ ನಾನೆಲ್ಲ ನನ್ನ ಆತ್ಮೀಯ ಬಾಂಧವರಿಗೆ ಹೇಳೋದು ಏನು ಅಂದ್ರೆ, ನಮ್ಮ ಶರೀರ ಅನ್ನುವಂಥದ್ದು ಏನಿದೆ ನೋಡ್ರಿ, ಇದು ಪಂಚಕೋಶಗಳಿಂದ ನಿರ್ಮಾಣ ಆಗಿತ್ತು. ಈ ಪಂಚಕೋಶಗಳಲ್ಲಿ ನಾನು ನಿಮ್ಗೆ ಏನ್ ಕಾಣ್ತಾ ಇದ್ದೀನಿ ಅಥವಾ ನೀವು ನನಗೆ ಕಾಣ್ತಾ ಇದ್ದೀರಿ ನೋಡ್ರಿ, ಇದು ಕೇವಲ ಒಂದು ಕೋಶ ಮಾತ್ರ ನಾವು ನೋಡ್ತಾ ಇದ್ದೀವಿ. ಅದು ಯಾವುದು ಅಂದ್ರೆ ಅನ್ನಮಯ ಕೋಶ. ಬಟ್ ಆ ಅನ್ನಮಯ ಕೋಶವನ್ನ ತೆಗೆದು ಒಳಗೆ ನಾವೇನಾದ್ರೂ ಪ್ರವೇಶವಾದ್ರೆ ಇನ್ನೂ 4 ಲೇಯರ್ಸ್ಗಳು ನಮ್ಮ ಒಳಗೆ ಇವೆ. ಅವು ಅದೃಶ್ಯವಾಗಿ ಕೆಲಸ ಮಾಡ್ತಾ ಇವೆ. ಸೊ ಹಾಗಾಗಿ ಈ ಅದೃಶ್ಯವಾಗಿರುವಂತಹ ಶಕ್ತಿಗಳು ನಮ್ಮ ಹತ್ರ ಏನಿವೆ ನೋಡ್ರಿ, ಕಾಣ್ಲಾರ್ದಂಥ ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ. ಆ ಕಾಣ್ಲಾರ್ದಂಥ ಎನರ್ಜಿ ಫ್ರೀಕ್ವೆನ್ಸಿಯನ್ನ ಸಬ್ ಕಾನ್ಶಿಯಸ್ ಮೈಂಡು ತನ್ನ ಹಿಡಿತಕ್ಕೆ ತಗೊಂಡ್ಬಿಟ್ಟದ. ಹಾಗಾಗಿ ನಮ್ಗೆ ಅನುಕಂಪಕ್ಕೆ ಒಳಗಾಗೋದಿಷ್ಟ, ದುಃಖದ ಸಂದರ್ಭಗಳನ್ನು ಬಿಂಬಿಸೋದು ಯಾವತ್ತೋ ದುಃಖ ಆಗಿರುತ್ತೆ. ಜೀವನದಲ್ಲಿ ಏನೋ ಒಂದು ಘಟನೆ ಆಗಿರುತ್ತೆ. ನಿಮ್ಗೆ ಹೇಳ್ತೀನಿ, ಆಕ್ಸಿಡೆಂಟ್ ಆಗಿ 20 ವರ್ಷ ಆಗ್ಯದ, ಆ ಆಕ್ಸಿಡೆಂಟ್ ರಿಕವರ್ ಆಗಿಬಿಟ್ಟದ, ಅವ್ರ ಕಾಲು ಸರಿ ಹೋಗ್ಯದ, ಕರೆಕ್ಟಾಗಿ ನಡೀತಾರ, ಓಡಾಡ್ತಾರ, ಎಲ್ಲ ಮಾಡ್ತಾರ, ಅವ್ರು ಸ್ವಲ್ಪ ಚೂರು ಹೆಚ್ಚು ಕಮ್ಮಿ ಥಕಾವಟ ಆದರೂ ಸಮೇತ ಏನು ಹೇಳ್ತಾರ, ನಂದು ಆಕ್ಸಿಡೆಂಟ್ ಆಗಿತ್ತಲ್ರಿ, ರೀ ಇಡೀ ಬಾಡಿ ಎಲ್ಲ ಚೇಂಜ್ ಆಗ್ತಾ ಇದೆ, ಪರಿವರ್ತನೆ ಇದೆ ಕ್ಷಣ ಕ್ಷಣಕ್ಕೂ, ಪ್ರತಿ 40 ದಿನಕ್ಕೊಂದ್ಸಲ ಇಡೀ ಶರೀರ ಚೇಂಜ್ ಆಗುತ್ತೆ ಅಂತ ಸೈನ್ಸಲ್ಲಿ ಹೇಳ್ತಾರ. ಬೇಕಾದ್ರೆ ರಿಸರ್ಚ್ ಮಾಡ್ರಿ, ನೀವು ಸರ್ಚ್ ಮಾಡ್ರಿ. ಆದರೂ ನಮ್ಮ ಮೈಂಡಲ್ಲಿ ಏನು ಮಾಡ್ಕೊಂಡಿವಿ ಅಂದ್ರೆ ಅದನ್ನು ಪ್ರಿಂಟ್ ಮಾಡಿ. ಸೊ ಹಾಗಾಗಿ ನನ್ನ ಎಲ್ಲ ಆತ್ಮೀಯ ಬಾಂಧವರಿಗೆ ನಾನು ಹೇಳೋದು ಏನು ಅಂದ್ರೆ, ಈ ದುಃಖದ ಘಟನೆಗಳಿವೆ ನೋಡ್ರಿ, ಅದನ್ನು ಮೊದಲು ಹೇಳ್ಕೊಳ್ಳೋದು ಬಂದ್ ಮಾಡಿರಿ.
ನಾವು ದುಃಖವನ್ನ ಹೇಳಿದಷ್ಟು ಹೇಳಿದಷ್ಟು ಏನಾಗುತ್ತೆ ಅಂದ್ರೆ ಅದೇ ಫ್ರೀಕ್ವೆನ್ಸಿ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಅದನ್ನ ಬಿಟ್ಟು ಯಾರಾದ್ರೂ ನಿಮಗೆ ಫೋನ್ ಮಾಡಿದ್ರು ಅಂದ್ರೆ ನಾನು ಬಹಳ ಖುಷಿಯಾಗಿದ್ದೀನಿ. ನನ್ನ ಜೀವನದಲ್ಲಿ ಏನೂ ಕಡಿಮೆ ಇಲ್ಲ, ಈ ವರ್ಡ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿ. ನಿಮ್ಗೆ ಅನಿಸದ ಆ ರೀತಿ ಹೇಳಿದ್ರೆ ಎದುರಿನವ್ರು ಹೊಟ್ಟೆ ಕಿಚ್ಚು ಪಡ್ತಾರೆ, ಅವ್ರು ಏನ್ಯಾಕೆ ಪಡಲ್ಲ, ನೀವು ಮಾತ್ರ ಖುಷಿ ಇರೋದಕ್ಕಲ್ಲಿ. ನಿಮ್ಗೆ ಹೇಳ್ರಿ ಬೇಕಾದ್ರೆ ಇಡೀ ಒಂದು ದಿನದ ಎಲ್ಲಾ ಸಮಯವನ್ನ ತಗೊಂಡ್ರೆ 24 ತಾಸು ತಗೊಂಡ್ರೆ 24 ತಾಸು ಎಲ್ಲಾ ದುಃಖದ ಘಟನೆಗಳು ಬಂದಿರ್ತವೇನು ಲೈಫ್ನಲ್ಲಿ ಒಂದ್ ದಿನಕ್ಕೆ? ಇಲ್ಲ, ಯಾವುದೋ ಒಂದ್ ಚೂರು ಬಂದಿರುತ್ತೆ, ಯಾವುದೇ ಒಂದು ಫೋನ್ ಕಾಲ್ ನಮಗ್ ಟೆನ್ಷನ್ ಕೊಟ್ಟಿರುತ್ತೆ, ಯಾವುದೋ ವ್ಯಕ್ತಿಯಿಂದ ಏನೋ ಸ್ವಲ್ಪ ಚೂರು ಸಮಸ್ಯೆ ಆಗಿರುತ್ತೆ. ಒಂದು ಅಥವಾ ಎರಡು, 5 ಇಲ್ಲ 10 ನಿಮಿಷ ಮಾತ್ರ ಅಂತ ಸಮಸ್ಯೆಯಿಂದ ನಾವು ಹೋರಾಟ ಮಾಡಿರ್ತೀವಿ, ಉಳಿದ ಎಲ್ಲಾ ಗಂಟೆಗಳು ಖುಷಿಯಾಗಿ ಕಳೆದಿರ್ತವ, ಅದ್ರ ಫೋಕಸ್ ಮಾತ್ರ ಇದ್ರ ಮೇಲೆ ಮಾಡ್ತೀವಿ. ಸೊ ಹಾಗಾಗಿ ಇವತ್ತಿನಿಂದ ಈ ಕ್ಷಣದಿಂದ ನಾನೆಲ್ಲ ಬಳಗ ಕೇಳ್ತೀನಿ, ಮೊದಲು ದುಃಖವನ್ನ ಬಿಂಬಿಸೋದು, ದುಃಖವನ್ನ ಕುರಿತು ಮಾತಾಡೋದು, ದುಃಖವನ್ನೇ ಪುನರಾವರ್ತನೆ ಮಾಡೋದು, ಅಥವಾ ದುಃಖದ ಘಟನೆಗಳನ್ನ ಮತ್ತೆ ಮತ್ತೆ ಎದುರಿನವ್ರಿಗೆ ಹೇಳೋದಿದೆ ನೋಡ್ರಿ, ಅದರಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ನಿಮಗೆ ನಿಮ್ಮ ಸಮಸ್ಯೆಯ ಪರಿಹಾರ ಸಿಗಬೇಕು ಅಂದ್ರೆ ನಾನು ಹೇಳ್ತೀನಿ, ಅಫರ್ಮೇಷನ್ಸ್ ಅನ್ನ ಮಾಡಿ. ಆ ಅಫರ್ಮೇಷನ್ ಅಲ್ಲಿ ಯಾವುದು ಅಂದ್ರೆ ಲೈಫ್ ಈಸ್ ಸೋ ವಂಡರ್ಫುಲ್, ನನ್ನ ಜೀವನ ಬಹಳ ವಂಡರ್ಫುಲ್ ಇದೆ ಅಂತ ಯಾವಾಗ್ಲೂ ಹೇಳೋದಕ್ಕೆ ಶುರು ಮಾಡಿ. ನಿಮ್ಗೆ ಅನಿಸುತ್ತೆ ಜೀವನ ಎಲ್ಲಿ ವಂಡರ್ಫುಲ್ ಇದೆ, ಇದೆಲ್ಲ ಸಮಸ್ಯೆ ಇವೆ, ನಮ್ಗೆ ಜಾಬ್ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಸರಿಯಾದ ಸಂಬಂಧಗಳಿಲ್ಲ, ನಮ್ಗೆ ಸಕ್ಸಸ್ ಇಲ್ಲ, ನನ್ನ ಆರೋಗ್ಯ ಸರಿ ಇಲ್ಲ, ನನಗೇನು ಸವಲತ್ತುಗಳಿಲ್ಲ, ನನಗೆ ಮನೆ ಇಲ್ಲ, ಇದು ಎಲ್ಲ ಸಮಸ್ಯೆಗಳು, 100 ಸಮಸ್ಯೆಗಳು ನಿಮ್ಮ ಎದುರಿಗೆ ಬಂದಿರ್ತವೆ. ಆದ್ರೆ ನಾನು ಕೇಳ್ತೀನಿ, ಸಮಸ್ಯೆಗಳನ್ನೇ ಫೋಕಸ್ ಮಾಡಿ ಮಾಡಿ ಇನ್ನೂ ಸಮಸ್ಯೆಯೊಳಗೆ ನೀವು ಉಳ್ಕೊಂಡಿರಿ. ಹಾಗಾದ್ರೆ ಸಮಸ್ಯೆ ಇಲ್ಲ ಅಂತ ಹೇಳೋದಕ್ಕೊಂದ್ಸಲ ಕಲಿಯಿರಿ, ಆ ಪರಿವರ್ತನೆಯಾದ್ರೂ ಒಂದ್ಸಲ ನೋಡ್ರಿ. ನೋಡ್ರಿ, ಲೈಫ್ ಈಸ್ ಸೋ ವಂಡರ್ಫುಲ್, ಜೀವನ ಬಹಳ ಅದ್ಭುತ ಇದೆ, ನಿಜವಾಗ್ಲೂ ಒಪ್ಕೋರಿ. ನೀವು ನೋಡ್ರಿ, ಯಾವ ವಿಡಿಯೋವನ್ನ ನೋಡ್ತಾ ಇದ್ದೀರಿ, ಇವತ್ತು 1000 ರೀಲ್ಸ್ಗಳನ್ನ ನೀವೆಲ್ಲ ನೋಡ್ತೀರಿ, ಆ ನೋಡುವ ದೃಷ್ಟಿ ಇದೆ ನೋಡ್ರಿ. ಈ ಜಗತ್ತಿನ ಕೋಟ್ಯಾಂತರ ಜನರಿಗೆ ದೃಷ್ಟಿ ಇಲ್ಲ, ವಿಕಲಚೇತನರಿದ್ದಾರೆ ನೋಡ್ರಿ. ಅವ್ರಕ್ಕಿಂತ ನಮ್ಮ ಲೈಫ್ ಬೆಟರ್ ಇದೇನಾ, ನಮ್ಮ ಲೈಫ್ ವಂಡರ್ಫುಲ್ ಇದೇನಾ, ಅದನ್ನ ಯೋಚನೆ ಮಾಡಿ.